ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ಕೋಟಿಗಟ್ಟಲೆ ಹಣವನ್ನ ಕೊಳ್ಳೆ ಹೊಡೆಯಲಾಗಿದೆ ಭ್ರಷ್ಟಾಚಾರಕ್ಕೆ ಪರ್ಯಾಯ ಪದವೇ ಕಾಂಗ್ರೆಸ್ ಭ್ರಷ್ಟಾಚಾರ ಮುಕ್ತ ಭಾರತ ಎಂದರೆ ಕಾಂಗ್ರೆಸ್ ಮುಕ್ತ ಭಾರತ ಎಂದು ಮಂಗಳೂರು ಲೋಕಸಭೆ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಮಂಗಳೂರು ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿಯ ಚತುಷ್ಪದ ಕಾಮಗಾರಿ ವಿಳಂಬಕ್ಕೆ ಈ ಹಿಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ರಮನಾಥ್ ರೈ ಶಾಸಕರಾಗಿದ್ದ ಅಭಯ್ ಚಂದ್ರ ಜೈನ್ ಮತ್ತು ಜೆಆರ್ ಲೋಬ ಅವರೇ ಕಾರಣ ಚತುಷ್ಪದ ಹೆದ್ದಾರಿಯನ್ನ ದ್ವಿಪಥ ಹೆದ್ದಾರಿಯನ್ನಾಗಿ ಮಾಡಬೇಕೆಂದು ಈ ಮೂವರು ಪಟ್ಟು ಹಿಡಿದಿದ್ದು ಇದಕ್ಕೆ ಸಂಬಂಧಿಸಿದ ಮಹತ್ವದ ಸಭೆಯಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಹಲ್ಲೆಗೂ ಮುಂದಾಗಿದ್ದರು ಇದಕ್ಕೆ ಸಂಬಂಧಿಸಿದ ಸ್ಪಷ್ಟ ದಾಖಲೆಗಳು ತಮ್ಮಲ್ಲಿದ್ದು ಬಹಿರಂಗ ಚರ್ಚೆಗೆ ಬರಲಿ ಚತುಷ್ಪದ ರಸ್ತೆಗೆ ತಮಗೆ ಸಂಬಂಧಿಸಿದವರ ಜಾಗ ಸ್ವಾಧೀನವಾಗುತ್ತೆ ಎಂಬ ಏಕೈಕ ಕಾರಣಕ್ಕೆ ಅಡ್ಡಿಪಡಿಸಿದ್ದಾರೆ ಕೇಂದ್ರ ಸರ್ಕಾರದ ಈ ಯೋಜನೆಗೆ ರಾಜ್ಯ ಸರ್ಕಾರ ಭೂಸ್ವಾಧೀನ ಪಡಿಸಿಕೊಳ್ಳಬೇಕು ಅದಕ್ಕೂ ಈ ಮೂವರು ತಡೆಯೊಡ್ಡಿದ ಪರಿಣಾಮ ವಿಳಂಬವಾಗಿದೆ ಈಗಿನ ರಾಜ್ಯ ಸರ್ಕಾರವು ಭೂಸ್ವಾಧೀನಕ್ಕೆ ಒಪ್ಪಿಗೆ ನೀಡಿದ್ದು ಮುಂದಿನ ಸೆಪ್ಟೆಂಬರ್ನಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಯಲಿದೆ ಗುರುಪುರದಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಸೇತುವೆಗೆ ಪರ್ಯಾಯವಾಗಿ ಹೊಸ ಸೇತುವೆ ನಿರ್ಮಾಣವಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು ಆಗ ಮೂರು ಜನ ಶಾಸಕರು ಇದನ್ನು ತಡೆದು ನಿಲ್ಲಿಸಿದರು ಹಾಗಾಗಿ ಈ ಕಾರ್ಯ ನಿಲ್ಲಿಕ್ಕೆ ಕಾರಣ ಮುಲ್ಕೇಗೌಡ ಕ್ಷೇತ್ರದ ಅಭಯ್ ಚಂದ್ರ ಮಂಗಳೂರು ದಕ್ಷಿಣದ ಲೋಪು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವ ತಗೊಂಡಿರತಕ್ಕಂಥ ರಮಣಾಥ ರೈ ಹಾಗಾಗಿ ಈ ಕಾರ್ಯ ಎಲ್ಲಿಯಾದರೂ ನಿಂತಿದ್ರೆ ಈ ಮೂವರ ಕಾರಣಕ್ಕೋಸ್ಕರ ನಿಂತಿದ್ದು ಈ ಜಿಲ್ಲೆಗೆ ಅನ್ಯಾಯ ಮಾಡಿದರು ಆಗ ಇವರು 30 ಮೀಟರ್ ಆಗಬೇಕು ನನ್ನ ಎದುರು ನನ್ನ ಹತ್ರ ರೆಕಾರ್ಡ್ಸ್ ಇದೆ ಮಾತಾಡಿ ನನ್ನ ಎದುರು ಬಂದು ನಾನು ಕಾಪಿ ಇಡ್ತೇನೆ ನಿಮಗೆ 30 ಮೀಟರ್ ಆಗಬೇಕು ಅಂತ ಎಲ್ಲಿವರೆಗೆ ಹೇಳಿದ್ರೆ ಪಿಡಿಗೆ ಹೊಡಿಲಿಕ್ಕೆ ಹೋಗಿದ್ದಾರೆ ಪ್ರಾಜೆಕ್ಟ್ ಡೈರೆಕ್ಟರ್ ಮೇಲೆ ಕೈ ಹಾಕಲಿಕ್ಕೆ ಹೋಗಿದ್ದಾರೆ ಇವರು ಮೀಟಿಂಗಲ್ಲಿ 30 ಮೀಟರ್ ಆಗಬೇಕು ನಾವು ಬಿಟ್ಟೋದು ಅವ ಹೇಳಿದ ನನಗೇನು ಗಜ್ಜನ ಇಟ್ಟು ಬೇಡ ಅಂದರೆ ಬೇಡ ಅಂತ ಇವತ್ತು ರಾಜ್ಯ ಸರ್ಕಾರ ಬದಲಾವಣೆ ಆದಮೇಲೆ 7 ಜನ ನಮ್ಮ ಶಾಸಕರು ಬಂದಮೇಲೆ ರೇವಣ್ಣ ಬಂದಮೇಲೆ ಅದಕ್ಕೆ ಒಪ್ಪಿಕೊಂಡ್ರೆ ರೆಕ್ವೇಷನ್ ಮಾಡಿಕೊಡ್ಬೇಕಂತ ರಾಜ್ಯ ಸರ್ಕಾರದ ರೈಟ್ಸ್ ಚುನಾವಣೆಯ ಪೂರ್ವದಲ್ಲಿ ಅವರು ಹೇಳಿರುವಂಥ ಜಗದ್ವಂದ್ಯ ಭಾರತ ನಿರ್ಮಾಣ ಕಾಂಗ್ರೆಸ್ ಮುಕ್ತ ಭಾರತ ಹೇಳಿದ್ರೆ ಭ್ರಷ್ಟಾಚಾರ ಮುಕ್ತ ಕಾಂಗ್ರೆಸ್ ಮುಕ್ತ ಹೇಳಿದ್ರೆ ಕಾಂಗ್ರೆಸ್ ಅನ್ನು ಓಡಿಸ್ತೇನೆ ಅಂತ ಪ್ರಧಾನಮಂತ್ರಿಗಳು ಹೇಳಿಲ್ಲ ಕಾಂಗ್ರೆಸ್ ಭ್ರಷ್ಟಾಚಾರದ ಪರ್ಯಾಯ ಹೆಸರು ಕಾಂಗ್ರೆಸ್ ಭ್ರಷ್ಟಾಚಾರದ ಪರ್ಯಾಯ ಹೆಸರು ಕಾಂಗ್ರೆಸ್ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಉಮನಾಥ್ ಕೋಟ್ಯಾನ್ ಬಿಜೆಪಿ ಮಂಡಲ ಅಧ್ಯಕ್ಷ ಈಶ್ವರ ಕಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ ಎಂ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕಸ್ತೂರಿ ಪಂಜ ಮಂಡಲ ಪ್ರಧಾನ ಕಾರ್ಯದರ್ಶಿ ಸುಕೇಶ್ ಶೆಟ್ಟಿ ಉಪಸ್ಥಿತರಿದ್ದರು